ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಮೈ ಕಿಚನ್. ನಾನಿವತ್ತೊಂದು ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೇನೆ, ಕ್ಯಾರೆಟ್ ಹಲ್ವಾ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು, ತುಂಬ ಟೇಸ್ಟಿಯಾಗಿರ್ತದೆ. ನಾನಿಲ್ಲಿ 1/2 kg ಕ್ಯಾರೆಟ್ ತೊಗೊಂಡು ಕ್ಲೀನಾಗಿ ತೊಳೆದು ತುರಿದು ಇಟ್ಕೊಂಡಿದ್ದೇನೆ. ನೋಡಿ ಹೇಗೆ ಮಾಡೋದಂತೇಳಿ ಹೇಳ್ತೇನೆ. ತವಾದಲ್ಲಿ ಸ್ವಲ್ಪ ತುಪ್ಪ ಹಾಕೊಂಡು ಒಂದು 3 ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ತುಪ್ಪ ಜಾಸ್ತಿ ಸಹ ಹಾಕ್ಕೊಳ್ಬೋದು, ನಾನು ಜಾಸ್ತಿ ಹಾಕಲಿಲ್ಲ. ಅದಕ್ಕೆ ಸ್ವಲ್ಪ ಕ್ಯಾಶ್ಯೂ ಹಾಕ್ಕೊಂಡಿದ್ದೀನಿ, ಒಂದು 4 ಚಮಚದಷ್ಟು ಕ್ಯಾಶ್ಯೂ. ಅದರ ಜೊತೆಯಲ್ಲಿ ಬಾದಾಮಿ ಹಾಕ್ಬೋದು, ಪಿಸ್ತಾ ಸಹ ಹಾಕ್ಕೊಳ್ಬೋದು. ಸ್ವಲ್ಪ ಫ್ರೈ ಆಗಬೇಕು, ಮೀಡಿಯಂ ಫ್ಲೇಮ್ ಇರಲಿ. ಸ್ವಲ್ಪ ರೋಸ್ಟ್ ಆದರೆ ಸಾಕಾಗ್ತದೆ. ನಾನಿಲ್ಲಿ 1/2 kg ಕ್ಯಾರೆಟ್ ಹೇಳಿದೆ, 2 ಕಪ್ಪಿನಷ್ಟು ತಗೊಂಡಿದ್ದೇನೆ. ನಾನು ಕಪ್ ಅಳತೆಯಲ್ಲಿ ಹೇಳ್ತೇನೆ, 2 ಕಪ್ ಕ್ಯಾರೆಟ್ ಪುರಿ. ಸಾಕಷ್ಟು ಫ್ರೈ ಆಗಿದ್ದು, ನಾನೀಗ ಕ್ಯಾರೆಟ್ ಪುರಿ ಹಾಕೊಳ್ತೇನೆ. ಪ್ಲೀಸ್ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಯಾರು ಇನ್ನೂ ಸಹ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಫುಲ್ ನೋಡಿ. ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಕ್ಯಾರೆಟ್. ಎಲ್ಲ ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು, ಲೋ ಅಲ್ಲಿ ಸಹ ಮಾಡ್ಕೊಳ್ಬೋದು, ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಕ್ಯಾರೆಟ್ ಸರಿ ಬೇಯಬೇಕಾಗ್ತದೆ ಅದಕ್ಕೋಸ್ಕರ. ನಾನೀಗ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೊಳ್ತೇನೆ. ಏಲಕ್ಕಿ ಪೌಡರ್ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಹೊತ್ತೇಳಿದರೆ ಅದು ಸ್ವಲ್ಪ ಬಾಡ್ತದೆ ತುಪ್ಪದಲ್ಲಿ ಫ್ರೈ ಮಾಡ್ತಾ ಇರುವಾಗ, ಅಷ್ಟು ಆದರೆ ಸಾಕದು. ಅಷ್ಟು ಆದಮೇಲೆ ಅದಕ್ಕೆ ಹಾಲು ಹಾಕೊಳ್ಳಿಕ್ಕುಂಟು. ನಾನು 2 ಕಪ್ ಕ್ಯಾರೆಟ್ ತುರಿಗೆ 2 ಕಪ್ ಹಾಲು ಹಾಕೊಂಡಿರ್ತಾ ಇದ್ದೇನೆ. ಹಾಲು ಹಾಕಿದ ಮೇಲೆ ಸರಿ ಮಿಕ್ಸ್ ಮಾಡಿ ಆಮೇಲೆ ಮುಚ್ಚಿ ಒಂದು 15 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗ್ತದೆ ಕ್ಯಾರೆಟ್. ನೀವೆಲ್ಲ ಕುಕ್ಕರಲ್ಲಿ ಸಹ 1 ವಿಸಿಲ್ ತರಿಸ್ಕೊಂಡ್ರೆ ಸಾಕಾಗ್ತದೆ ಕುಕ್ಕರಲ್ಲಿ ಮಾಡೋದಿದ್ರೆ. ಮುಚ್ಚಲ ಮುಚ್ಚಿ ನಾನು ಒಂದು 15 ನಿಮಿಷ ಬೇಯಿಸ್ಕೊಳ್ತೇನೆ ಲೋ ಫ್ಲೇಮಲ್ಲಿ. ಆಗಿದೆ, ಇಷ್ಟಾದರೆ ಸಾಕು. ಆ ಹಾಲೆಲ್ಲ ಅದು ಸರಿ ಹೀರ್ಕೊಂಡು ಬೆಂದಿ ಇರಬೇಕು. ನಾನು ಇದಕ್ಕೆ ಸಕ್ಕರೆ ಅಲ್ಲ ಬೆಲ್ಲ ಹಾಕ್ತಾ ಇದ್ದೇನೆ, ಬೆಲ್ಲ ಹಾಕಿ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೇನೆ. ನಾನು 2 ಕಪ್ಪು ಕ್ಯಾರೆಟ್ ಪುರಿಗೆ ಒಂದು 1/4 ಕಪ್ ಇದಕ್ಕಿಂತ ಸ್ವಲ್ಪ ಕಮ್ಮಿ ಬೆಲ್ಲ ಹಾಕಿದ್ದೇನೆ, ಸಕ್ಕರೆ ಹಾಕಲಿಲ್ಲ. ಸಕ್ಕರೆ ಬದಲಿಗೆ ಬೆಲ್ಲ ಹಾಕಿ ಕ್ಯಾರೆಟ್ ಹಲ್ವಾ ಮಾಡಿ ತಿನ್ನಿ, ಎಷ್ಟು ಒಳ್ಳೇದಾಗ್ತದೆ ಹೇಳಿದರೆ. ನಿಮಗೆ ಸಕ್ಕರೆ ಬೇಡ ಅಂತಲೇ ಅನಿಸ್ತದೆ ಮತ್ತು ಕ್ಯಾರೆಟ್ ಹಲ್ವಾ ಮಾಡುವಾಗ. ಮತ್ತು ಬೆಲ್ಲ ಸಹ ಹೆಲ್ತಿಗೆ ಒಳ್ಳೆಯದು, ಈಗ ಶುಗರ್ ಇದ್ದವರು ಎಲ್ಲ ಯಾರು ಸಹ ತಿನ್ಬೋದಲ್ಲ ಬೆಲ್ಲ ಹಾಕಿದರೆ. ಬೆಲ್ಲ ಹಾಕಿದ್ಮೇಲೆ ಪುನಃ ಅದು ನೀರಾಗ್ತದೆ, ಪುನಃ ಮುಚ್ಚಳ ಮುಚ್ಚಿ ಒಂದು 7-8 ನಿಮಿಷ ಪುನಃ ಬೇಯಿಸ್ಕೊಳ್ಬೇಕು. ಕ್ಯಾರೆಟ್ ಹಲ್ವಾ ಆಯಿತು, ಇಷ್ಟಾದರೆ ಸಾಕು. ನೋಡಿ ಸ್ವಲ್ಪ ಸಹ ನೀರಿನ ಅಂಶ ಇಲ್ಲ, ತುಂಬ ಒಳ್ಳೆಯದಾಗ್ತದೆ ಮಾತ್ರ ಬೆಲ್ಲ ಹಾಕಿ ಕ್ಯಾರೆಟ್ ಹಲ್ವಾ. ನಾನು ಒಂದ್ಸಲ ಮಾಡಿ ತಿಂದು ನೋಡಿ ಆಮೇಲೆ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ನಾನು. ನೀವು ಡ್ರೈ ಫ್ರೂಟ್ಸ್ ಯಾವುದು ಸಹ ಹಾಕ್ಕೊಳ್ಬೋದು, ದ್ರಾಕ್ಷಿ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ. ನೋಡಿ ಕ್ಯಾರೆಟ್ ಹಲ್ವಾ ರೆಡಿ. ಬಿಸಿ ಬಿಸಿ ಕ್ಯಾರೆಟ್ ಹಲ್ವಾ ಜೊತೆಯಲ್ಲಿ ಮೇಲ್ಗಡೆ ವೆನಿಲಾ ಐಸ್ ಕ್ರೀಮ್ ಹಾಕಿ ತಿನ್ನಬೇಕು.
ಪ್ಲೀಸ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ ನನಗೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ. ಥ್ಯಾಂಕ್ ಯು.